ಲೋಕಾಪುರದ ಮಲ್ಲಯ್ಯನ ದೇವಸ್ಥಾನದ ಆವರಣದಲ್ಲಿ ಗೋಶಾಲೆ ನಿರ್ಮಿಸುವ ಕುರಿತು ಪೂರ್ವಭಾವಿ ಸಭೆ ಜರುಗಿತು. ದೇವಸ್ಥಾನದ ಮಹಾರುದ್ರಯ್ಯ ಮಹಾಸ್ವಾಮಿಗಳು, ಹಿಂದೂ ಸಂಘಟನೆ ಹಾಗೂ ಬಿಜೆಪಿ ಮುಖಂಡರು, ವಕೀಲರು ಮತ್ತು ವೈದ್ಯರು ಸೇರಿ ಸಭೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಗೋಶಾಲೆ ನಿರ್ಮಿಸುವ ಕುರಿತು ಸಭೆ ನಡೆಯಿತು. ಈ ಸಭೆಯಲ್ಲಿ ದೇವಸ್ಥಾನದ ಮಹಾರುದ್ರಯ್ಯ ಮಹಾಸ್ವಾಮಿಗಳು, ಹಿಂದೂ ಸಂಘಟನೆ ಹಾಗೂ ಬಿಜೆಪಿ ಮುಖಂಡರು, ವಕೀಲರು ಮತ್ತು ವೈದ್ಯರು ಸೇರಿ ಸಮಾಜದ ಏಳಿಗೆಗಾಗಿ ಅನೇಕ ವಿಷಯಗಳನ್ನು ಚರ್ಚಿಸಿ ದೇವಸ್ಥಾನದ ಜಾಗೆಯಲ್ಲಿ ಗೋಶಾಲೆ ನಿರ್ಮಿಸಲು ಯೋಚಿಸಿದರು. ಡಾಕ್ಟರ್ ಬಸವರಾಜ ಹಿರೇಮಠ ಮಾತನಾಡಿ, ಗೋವುಗಳ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಗೋವುಗಳ ಸೇವೆ ಮಾಡುವುದರಿಂದ ಸಕಲ ರೋಗಗಳು ದೂರವಾಗುತ್ತವೆ ಅಂತ ಹೇಳಿದರು. ಮಲ್ಲಯ್ಯನಕೂಟದಲ್ಲಿ ನಾವು ಎಲ್ಲ ಲೋಕಾಪುರ ಹಿರಿಯರು ಒಂದು ಸಂಜೆಯ ಒಂದು ಭೋಜನ ವ್ಯವಸ್ಥೆ ಆರಂಭಿಸಿದ್ರು. ಅದರ ಉದ್ದೇಶ ಅಂದರೆ ಲೋಕಾಪುರದಲ್ಲಿ ಒಂದು ಗೋಶಾಲೆಯನ್ನು ನಿರ್ಮಿಸಬೇಕಂತ ಎಲ್ಲರ ಮತ್ತು ನಮ್ಮ ಕೆಳರಿಂದ ಒಂದು ಅಭಿಪ್ರಾಯ ಇತ್ತು. ಮುಂಚೆಯಿಂದರು ಹಿರಿಯರ ಜೊತೆ ನಾವು ಮಾತಾಡಿದಾಗ ಅದಕ್ಕೆ ಮಲ್ಲಂಗುಡ್ದಾಗ ಮಾಡೋದು ಅಂತ ಎಲ್ಲರೂ ಒಂದು ಅಭಿಪ್ರಾಯ ಕೊಟ್ಟರು. ಗೋಶಾಲೆ ಬಗ್ಗೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ ಗೋವನ್ನು ನಾವು ಮಾತೆ ಮತ್ತು ನಮ್ಮ ತಾಯಿ ಥರ ನೋಡ್ಕೋತೀವಿ. ಅದರಿಂದ ಸಿಗುವಂಥ ಹಾಲಾಗಲಿ, ಅದರಿಂದ ಸಿಗುವಂಥ ಮೂತ್ರವಾಗಲಿ, ಅದರಿಂದ ಸಿಗುವ ವೇಸ್ಟ್ ಪ್ರಾಡಕ್ಟ್ ಏನಾದರೂ ಸಿಕ್ಕಿದ್ರೆ ಅದು ಒಳ್ಳೆಯದಕ್ಕೆ ಉಪಯೋಗ ಆಗುತ್ತೆ ಹೊರತು ಅದರಿಂದ ವೇಸ್ಟ್ ಆಗುವಂಥ ಯಾವುದೂ ಇಲ್ಲ. ಕರೆಕ್ಟ್. ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲ್ಲಯ್ಯನ ದೇವಸ್ಥಾನದಲ್ಲಿ ನಿನ್ನೆ ಬೆಳದಿಂಗಳ ಭೋಜನ ಕಾರ್ಯಕ್ರಮ ನಡೆಯಿತು. ದೇವಸ್ಥಾನದ ಮಹಾರುದ್ರಯ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ಬೆಳದಿಂಗಳ ಭೋಜನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಸಂತೋಷ್ ಶೆಟ್ಟರ್ ಮಾತನಾಡಿದರು. ಬೆಳದಿಂಗಳ ಊಟವನ್ನು ಆಯೋಜಿಸಲಾಗಿತ್ತು. ಹಲವಾರು ವಿಷಯಗಳು ಚರ್ಚೆಗೆ ಬಂದವು. ಮುಖ್ಯವಾದಂತಹ ವಿಷಯ ಅಂತಂದ್ರೆ ನಮ್ಮೂರಿನಲ್ಲಿ ಗೋಶಾಲೆಯನ್ನು ನಿರ್ಮಿಸುವುದರ ಕುರಿತು, ನಮ್ಮೂರಿನಲ್ಲಿ ದೇವರ ಹೆಸರಿನಲ್ಲಿ ಬಿಟ್ಟಂತಹ ದೇಶೀಯ ತಳಿಯ ಹಲವಾರು ಹಸುಗಳು ಅನಾಥವಾಗಿ ನಮ್ಮೂರಿನಲ್ಲಿ ವಾಸವಾಗಿದ್ದವ. ಅಂಥವಕ್ಕೊಂದು ನೆಲೆಯನ್ನು ಒದಗಿಸುವಂಥ ಒಂದು ಉದ್ದೇಶದಿಂದ ಒಂದು ಗೋಶಾಲೆಯನ್ನು ಮಾಡುವಂಥ ಒಂದು ವಿಷಯವನ್ನು ಚರ್ಚಿಸಲಾಯಿತು. ಹಲವಾರು ಮುಖಂಡರು, ಹಲವಾರು ವ್ಯಕ್ತಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಸಹಾಯ ಹಾಗೂ ಜನರ ಸಹಕಾರದೊಂದಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಗೋಶಾಲೆಯನ್ನು ನಿರ್ಮಿಸುವಂತಹ ಒಂದು ಆಶಯ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಭಕ್ತರು ಭಾಗಿಯಾಗಿದ್ದರು. ಪೂಜ್ಯ ಶ್ರೀಗಳು ಸಕಲ ಭಕ್ತರಿಗೆ ಅನ್ನ ಪ್ರಸಾದ ಕೊಟ್ಟು ವಿಶ್ವಕ್ಕೆ ಬಂದಿರುವ ಮಹಾಮಾರಿ ರೋಗಗಳು ದೂರವಾಗಲೆಂದು ಆಶೀರ್ವದಿಸಿ ಗೋವಿನ ಹಾಲು ಮತ್ತು ಗೋಮೂತ್ರದ ಮಹತ್ವದ ಬಗ್ಗೆ ತಿಳಿಸಿ ಗೋರಕ್ಷಣೆಯ ಕಾರ್ಯ ನಡೆಯಲಿ ಮತ್ತು ಭಕ್ತರ ಕಷ್ಟ ದೂರವಾಗಲಿ ಅಂತ ಆಶೀರ್ವದಿಸಿದರು. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಪ್ರಭು ಆರ್ ಚಿಂಚಲಿ, ಶ್ರೀ ಸಾಯಿಬಾಬಾ ಟ್ರೇಡರ್ಸ್, ಉತ್ತಮ ಗುಣಮಟ್ಟದ ಪತ್ರಾಸ್ ತಯಾರಿಕಾ ಘಟಕ, ನಂಬರ್ 1 ಸ್ಕೂಲ್, ಜಮಖಂಡಿ ರೋಡ್, ಶಿರೋಳ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಪ್ರಕಾಶ್ ರಾ ಬೆಳಗಲಿ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ತಾಲೂಕು ಘಟಕ, ಮುಧೋಳ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತದಾನ ಮಾಡಿದ್ದಕ್ಕೆ ಧನ್ಯವಾದಗಳು. ಶುಭಾಶಯ ಕೋರುವವರು ಶ್ರೀ ಆರ್.ಎಸ್. ತಳೆವಾಡ, ಅಧ್ಯಕ್ಷರು ರೈತ ಸಹಕಾರಿ ಸಕ್ಕರೆ ಕಾರ್ಖಾನೆ ತಿಮ್ಮಾಪುರ ಹಾಗೂ ನಿರ್ದೇಶಕರು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬಾಗಲಕೋಟೆ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಅಪ್ಪಣ್ಣ ಹಸರಡ್ಡಿ, ಶ್ರೀ ಭಗವಂತ ಕೌಟ್ಕೊಪ್ಪ, ರೈಸ್ ವೈಲ್ಡಿ ವೆಹಿಕಲ್ಸ್, ಶ್ರೀ ಮಾಧುಲಿಂಗ ಎಂಟರ್ಪ್ರೈಸಸ್, ಸುರಭಿ ಹೋಟೆಲ್ ಕಾಂಪ್ಲೆಕ್ಸ್, ಜಮಖಂಡಿ ರೋಡ್, ಮುಧೋಳ. ಫೋನ್ ನಂಬರ್ 9901512216, 9739081008.
ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ರಮೇಶ್ ಅರಕೇರಿ, ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಮುಧೋಳ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀಶೈಲ್ ಬಿ ದೂಳಶೆಟ್ಟಿ, ಸದಸ್ಯರು ZM ಕ್ಲಬ್ ಮತ್ತು ಸಲಹೆಗಾರರು ಭಾರತೀಯ ಜೀವ ವಿಮಾ ನಿಗಮ, ಸಾಕಿನಿ ಇಂಗಳಗಿ, ತಾಲೂಕ್ ಮುಧೋಳ. ಮೊಬೈಲ್ ನಂಬರ್ 9980587804. ಸಮಸ್ತ ನಾಡಿನ ಜನತೆಗೆ 2021 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸಚಿನ್ ಗೌಡ ಪಾಟೀಲ್, ಗುತ್ತಿಗೆದಾರರು ಮುಧೋಳ ಮತ್ತು ಶ್ರೀ ಸಿದ್ದು ಬಳಲರ್, ಪ್ರಥಮ ದರ್ಜೆ ಗುತ್ತಿಗೆದಾರರು ಮುಧೋಳ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೂ ಮಾಚಕನೂರು ಗ್ರಾಮ ಪಂಚಾಯತ್ ಚುನಾವಣೆ 2020 ವಾರ್ಡ್ ನಂಬರ್ 2 ಮಾಚಕನೂರು ಮತಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀ ಗೋಪಾಲ ಅರ್ಜುನ ದಾಸರೆಡ್ಡಿಯಾದ ನಮಗೆ ಅಮೂಲ್ಯವಾದ ಮತ ಕೊಟ್ಟು ತಮ್ಮ ಸೇವೆ ಹಾಗೂ ಗ್ರಾಮದ ಸಮಗ್ರ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತ ಮಾಡಲು ಪ್ರಚಂಡ ಬಹುಮತದಿಂದ ಆಶೀರ್ವದಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೂ ನೀರಬೂದಿಹಾಳ ಗ್ರಾಮ ಪಂಚಾಯತ್ ಚುನಾವಣೆ 2020 ಜಲಗೇರಿ ಎಲ್ಟಿ ಮತಕ್ಷೇತ್ರದ ಅಭ್ಯರ್ಥಿಯಾದ ಮಂಜುನಾಥ್ ಲೋಕಪ್ಪ ಪಮ್ಮಾರ್, ಪಾಂಡುರಂಗ ಪರಶುರಾಮ್ ಪಮ್ಮಾರ್, ಮಂಜುಳಾ ನಾಗಪ್ಪ ದಡ್ಡಿಯಾದ ನಮಗೆ ಅಮೂಲ್ಯವಾದ ಮತ ಕೊಟ್ಟು ತಮ್ಮ ಸೇವೆ ಹಾಗೂ ಗ್ರಾಮದ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತ ಮಾಡಲು ಪ್ರಚಂಡ ಬಹುಮತದಿಂದ ಆಶೀರ್ವದಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀ ಮಲ್ಲು ಅರಿಬೆಂಚಿ, ಮಾಲೀಕರು ಅರ್ಬನ್ ಟ್ರೆಂಡ್ಸ್. ಪುರುಷರ ಎಲ್ಲ ವಿಧದ ಬಟ್ಟೆಗಳ ಶೋರೂಮ್ ಸಿಂಡಿಕೇಟ್ ಬ್ಯಾಂಕ್ ಪಕ್ಕದಲ್ಲಿ, ಲಕ್ಕಂ ಕಾಂಪ್ಲೆಕ್ಸ್, ಯಾದವಾಡ ಸರ್ಕಲ್, ಮುಧೋಳ. ಮೊಬೈಲ್ ಸಂಖ್ಯೆ 9538245678. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೂ ನೀರಬೂದಿಹಾಳ ಗ್ರಾಮ ಪಂಚಾಯತ್ ಚುನಾವಣೆ 2020 ವಾರ್ಡ್ ನಂಬರ್ 1 ಜಲಗೇರಿ ಎಲ್ಟಿ ಮತಕ್ಷೇತ್ರದ ಅಭ್ಯರ್ಥಿಯಾದ ಮಂಜುನಾಥ್ ಲೋಕಪ್ಪ ಪಮ್ಮಾರ್ ನಮಗೆ ಅಮೂಲ್ಯವಾದ ಮತ ಕೊಟ್ಟು ತಮ್ಮ ಸೇವೆ ಹಾಗೂ ಗ್ರಾಮದ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತ ಮಾಡಲು ಪ್ರಚಂಡ ಬಹುಮತದಿಂದ ಆಶೀರ್ವದಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.